ಅಷ್ಟ ಸೇವಕಿಯರು ಬರ್ತಾರೆ. ಅಷ್ಟ ಸೇವಕಿಯರಲ್ಲಿ ಈಕೆ ಸಿದ್ಧಿ, ಈಕೆ ಬುದ್ಧಿ, ಅವ್ರ ಪಾದ ಸೇವೆಗಳು ಮಾಡ್ತಾ ಇರ್ತಾರೆ. ಇದು ಅಣಿಮ ಚಾಮ್ರ ಬೀಸ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರೋಂತ ದೇವತೆ. ಇದು ಗರಿಮ ಅಂತ ನಮ್ ಗರಿಮೆಗಳನ್ನೆಲ್ಲ ತೇಗಿಸ್ಬಿಟ್ಟು ಮಹಾಗಣಪತಿ ಸಂದೇಶ ಕಳಿಸ್ತಾ ಇರ್ತಾನೆ, ನಿನ್ನ ಇಂತಿಂತವ್ರ ಗರಿಮೆಗಳು ಹೆಚ್ಚು ಮಾಡುವಂತ ಬಿಟ್ಟು. ಇವಳು ಜ್ವಾಲಿನಿ, ಜ್ವಲಂತವಾಗಿ ನಾವು ಬದುಕಕ್ ಬಿಟ್ಟು ತನ್ನ ತೇಜಸ್ಸನ್ನು ಕೊಟ್ಬಿಟ್ಟು ಎಲ್ಲರೂ ತೋರಿಸೋಳು. ಇದು ತೇಜಿನಿ, ತೇಜಸ್ಸನ್ನು ಕೊಟ್ಟು ತೇಜವತಿ ಮಾಡೋಣ. ಇವಳು ಮಹಿಮಾ, ಮಹಿಮೆಗಳು ಮಾಡುವಂತ ವಿಚಾರಗಳೆಲ್ಲ ಗೊತ್ತೇ ಇರುತ್ತೆ. ಈಕೆ ಪ್ರತಿಮಾ, ಪ್ರತಿಮೆನಲ್ಲಿ ಎಲ್ಲ ಹೃದಯದಲ್ಲೂ ಪ್ರತಿಮೆಯಲ್ಲಿ ಇರ್ತೀನಿ ಅಂತ. ಇವಳು ಗಂಡೂಷ ಪಾತ್ರೆ ಅಂತ ಆತ ಆತ ಏನೇನು ಮಾಡ್ತಾರೋ ಅದೆಲ್ಲ ತಗೊಂಡು ಕ್ಲೀನ್ ಮಾಡಕ್ಕೆ ರೆಡಿ ಇರ್ತಾರೆ. ಈಕೆ ಸೇವೆ ಸದಾ ಸಿದ್ಧ ಆಗಿರ್ತಾನೆ. ಇವರು ಸಾಮವೇದ ಪುರುಷರು, ಗಣಪತಿಗೆ ಸಾಮವೇದ ತುಂಬಾ ಇಷ್ಟ, ಹಾಗಾಗಿ ನಿರಂತರವಾಗಿ ಸಾಮವೇದ ಮಾಡ್ಕೊಂಡು ಇರ್ತಾರೆ. ಇದು ಸತ್ಯಲೋಕ, ಇದರೊಳಗೆ ಗೃತ್ಸಮದ ಋಷುಂಡಿ ಮತ್ತೆ ಕಾಶಿ ರಾಜರು ಇದರೊಳಗೆ ಇರ್ತಾರೆ. ಹೀಗೆ ಗಾಣಪತ್ಯ ಲೋಕದಲ್ಲಿ ಇದು ಬರುವಂತದ್ದು. ಇದು ಸ್ವಾನಂದ ಬಾಲ ಗಣಪತಿ ಅಂತ ಕರೀತಾರೆ. ಈ ಸ್ವಾನಂದ ಬಾಲ ಗಣಪತಿ ಇದು ಬೆಂಗಳೂರಿನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಒಂದು 300 ಕೋಟಿ ರೂಪಾಯಿ ಹೊಯ್ಸಳ ಸ್ಟೈಲಲ್ಲಿ ಈ ಕಾನ್ಸೆಪ್ಟ್ ಅಲ್ಲೇ ಬರ್ತಾ ಇದೆ ಸರ್. ಮುದ್ಗಲ ಮಹರ್ಷಿಗಳ ಪುರಾಣದಲ್ಲಿ 32 ಗಣಪತಿಗಳು ಸಹಿತ ಇರೋ ಸತ್ಯಲೋಕದಲ್ಲಿರೋ ಗಣಪತಿ ಇದು ಬಲಮುರಿ ಗಣೇಶ. ಎಂತ ಅದ್ಭುತವಾಗಿದೆ ಇದು, ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಇನ್ನೊಂದು ಬರುತ್ತೆ ಸರ್, ಈ ಹೊಟ್ಟೆ ಒಳಗೆ ಇಡೀ ಲೋಕಲ್ ಇಟ್ಕೊಳ್ತಾನೆ, ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡ ಆಗ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರರಾಗ್ಲಿ, ಹಾಗೆ ಆ ಹೊಟ್ಟೆನಲ್ಲಿ ಇವಾಗ ನಮ್ಗೆ ಎಲ್ಲರನ್ನು ಹಾಕೊಂಡು ಈ ವಾಸುಕಿ ಬಂದು ಆ ಹೊಟ್ಟೆನ ಅವ್ನು ಭಾರ ತಡಿಬಾರ್ದು ಅಂತ ಆ ಭಾರ ಪೂರ ಹೊತ್ಕೊಂಡು ಅವ್ನು ಎತ್ಕೊಡ್ತಾನೆ. ಅದಕ್ಕೋಸ್ಕರ ಈ ವಾಸುಕಿ ಜೊತೆನಲ್ಲಿ ಇರ್ತಾನೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಧನ್ಯವಾದ. ಅಹೋರಾತ್ರ.